ಬಿಜೆಪಿನವರು ಅದಕ್ಕೇನು ಸಂಶಯವೇ ಇಲ್ಲ ಅವರಿಗೆ ಸೂಕ್ಷ್ಮತೆ ಕಳ್ಕೊಂಡಿರ್ತಕ್ಕಂಥ ದರ್ಪ ಚರ್ಮದ ಪ್ರವೃತ್ತಿಯನ್ನು ಮೈಗೂಡಿಸ್ಕೊಂಡಿದ್ದಾರೆ ಹಾಗಾಗಿ ನಡೀತಾ ಇದೆ ಬಟ್ ಅಂತಿಮವಾಗಿ ನಾವು ಏನೇ ಹೋರಾಟ ಮಾಡಲಿ ಏನೇ ಹೇಳಿಕೊಡ್ಲಿ ಆಯ್ತು ರೀ ನಾವು ವಿರೋಧ ಹೀಗೆ ಏನು ಮಾಡ್ತೀರಿ ರಾಜೀನಾಮೆ ಕೊಡೋದಿಲ್ಲ ಅಥವಾ ಬದಲಾಯಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಇವರು ಅಧಿಕಾರಕ್ಕೆ ಬರಬೇಕಾದ್ರೆ ನಮಗೆ 100 ದಿವಸ ಅಧಿಕಾರ ಕೊಡಿ ಡೀಸೆಲ್ ಪೆಟ್ರೋಲ್ ಗ್ಯಾಸು ಇನ್ನಿತರ ಪದಾರ್ಥಗಳ ಬೆಲೆಗಳನ್ನು ಕಡಿಮೆ ಮಾಡ್ತೀವಿ ಅಂತ ನಾನು ಲೋಕಸಭಾ ಸದಸ್ಯನಾಗಿದ್ದಾಗಲೂ ಮುಖ ಕೇಳಿದ್ದೇನೆ ಅವರಿಗೆ ನಾನು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನಾಗಿದ್ದಂಥ ಸಂದರ್ಭದಲ್ಲೂ ಸಹ ಅವತ್ತಿನ ಯಡಿಯೂರಪ್ಪನವರ ಸರ್ಕಾರ ಅಕ್ರಮ ಗಣಿಗಾರಿಕೆಯ ಮೂಲಕ 1 ಲಕ್ಷ ಕೋಟಿ ಸಂಪತ್ತು ಹೇಗೆ ಲೂಟಿ ಮಾಡಿದರು ಅನ್ನೋವಂಥದಕ್ಕೆ 16th November 2008 ನನ್ನ ವರದಿಯನ್ನು ಕೊಟ್ಟೆ ಚಿರಾದಲ್ಲೂ ಸಹ ನಿಜ ಏನು ಜಯಚಂದ್ರಾರವರು ಮಾಡಿರ್ತಕ್ಕಂಥ ಕೆಲಸದ ಹಿನ್ನೆಲೆಯಲ್ಲಿ ಅವರಿಗೆ ಸೋಲಾಗಬಾರದಾಗಿತ್ತು ಆದರೆ ಅನೇಕ ಕಾರಣಗಳ ಹಿನ್ನೆಲೆಯಲ್ಲಿ ಮತ್ತು ಅಧಿಕಾರದ ಬಳಕೆ ಆಮೇಲೆ ರಾಜ್ಯ ಸರ್ಕಾರ ಕಾನೂನುಬಾಹಿರವಾಗಿ ಸೆಕ್ಷನ್ 171ಗೆ ವಿರುದ್ಧ 171C(d) ಪ್ರಕಾರ ಮತದಾರರನ್ನು ಓಲೈಸ್ತಕ್ಕಂಥ ಕೆಲಸವನ್ನು ಮಾಡಬಾರದು ಅಂತ ಹೇಳಿದೆ ಹಾಗೆ ಜನತಾ ಪ್ರಾತಿನಿಧ್ಯ ಕಾಯಿದೆ 1951ರ ಪ್ರಕಾರನೂ ಸಹ ಓಲೈಕೆ ರಾಜಕಾರಣ ಮಾಡಬಾರದು ಅಂತ ಇದೆ ಆದರೆ ಓಲೈಕೆ ರಾಜಕಾರಣ ಮತ್ತು ಹಣ ವೆಚ್ಚ ಮಾಡೋದ್ರ ಮೂಲಕ ಜಯವನ್ನು ಗಳಿಸ್ಕೊಂಡಿದ್ದಾರೆ ಅದೇ ಅದು ನನ್ನ ದೃಷ್ಟಿನಲ್ಲಿ ಪರ್ಮನೆಂಟ್ ಅಂತ ಅನಿಸೋದಿಲ್ಲ ನಿಜ ಬೇರೆ ಬೇರೆ ಕಾರಣಗಳಿಗೆ ಬೈ ಎಲೆಕ್ಷನಲ್ಲಿ ಅವರಿಗೆ ಅಧಿಕಾರ ಸಿಕ್ಕಿದೆ ಬೈ ಎಲೆಕ್ಷನಲ್ಲಿ ಬಹುತೇಕವಾಗಿ ರೂಲಿಂಗ್ ಪಾರ್ಟಿಯವರು ತಮ್ಮ ಅಧಿಕಾರ ಹಣ ಬಳಸಿಕೊಂಡು ಬಹುತೇಕ ಕ್ಷೇತ್ರಗಳಲ್ಲಿ ಗೆಲುವನ್ನು ಪಡೆಯುವಂಥದಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಅಂತಿಮ ಅದೇ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಜನರಲ್ ಎಲೆಕ್ಷನ್ಸಲ್ಲಿ ಜನ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ಅಥವಾ ಕೇಂದ್ರ ಸರ್ಕಾರದ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಅವರ ತೀರ್ಪನ್ನು ಕೊಡ್ತಕ್ಕಂಥದ್ದಾಗುತ್ತೆ ನನಗೆ ಈಗಲೂ ವಿಶ್ವಾಸ ಇದೆ ಬರುವಂಥ ಜನರಲ್ ಎಲೆಕ್ಷನಲ್ಲಿ ಈ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಬಿಜೆಪಿಯನ್ನು ಜನರು ಸೋಲಿಸ್ತಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರ್ತಾರೆ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಸಿನ ನೇತೃತ್ವದ ಸರ್ಕಾರ ಬರುತ್ತೆ ಅನ್ನೋಂಥ ವಿಶ್ವಾಸ ಈ ರಾಜಕಾರಣದಲ್ಲಿ ಏರಿಳಿತಗಳು ಸಹಜ ಇತ್ತೀಚೆಗೆ ಬಳ್ಳಾರಿನಲ್ಲಿ ಅಲ್ಲೂ ಸಹ ಕಾರ್ಪೊರೇಷನ್ ಎಲೆಕ್ಷನ್ಸ್ ಆಯಿತು ಹಾಗೆ ಬೈ ಎಲೆಕ್ಷನ್ಸು ಆಯಿತು ಮಸ್ಕಿ ಇರ್ಬೋದು ಬಸವ ಕಲ್ಯಾಣ ಇರ್ಬೋದು ಬೆಳಗಾವಿನ ಲೋಕಸಭೆ ಇರ್ಬೋದು ಮಸ್ಕಿನಲ್ಲಿ ಬೈ ಎಲೆಕ್ಷನಲ್ಲಿ 30,000 ಅಂತರದಿಂದ ನಮಗೆ ಜಯ ಆಯಿತು ಜಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್ ಹಾಗೆ ಕೂದಲೆಳೆ ಅಂತರದಿಂದ ನಾವು ಬೆಳಗಾವಿ ಪಾರ್ಲಿಮೆಂಟಲ್ಲಿ ಸೋತ್ವಿ ಅದಕ್ಕಿಂತ ಮುಖ್ಯವಾಗಿ ನನ್ನ ಪಾರ್ಲಿಮೆಂಟ್ರಿ ಕ್ಷೇತ್ರದಲ್ಲಿ ಬಳ್ಳಾರಿನಲ್ಲಿ ಏನು ಅಲ್ಲಿಯ ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ 39 ಸ್ಥಾನ ಇದೆ ರಾಮ್ಲೂರವರು ಎಲ್ಲ ವಾರ್ಡ್ಗೂ ಹೋಗಿ ಪ್ರಚಾರ ಮಾಡಿ ಹಣ ವೆಚ್ಚ ಮಾಡಿ ಏನೆಲ್ಲ ಪ್ರಯತ್ನ ಮಾಡಿದ್ರು ಆದರೆ ಬಳ್ಳಾರಿಯ ಜನ ನಮಗೆ 21 ಸ್ಥಾನ ಕೊಟ್ಟಿದ್ದಾರೆ ಬಿಜೆಪಿಗೆ 13 ಸ್ಥಾನ ಕೊಟ್ಟಿದ್ದಾರೆ ಸೊ ಇನ್ನು 5 ಇಂಡಿಪೆಂಡೆಂಟಾಗಿ ಗೆದ್ದಿದ್ದಾರೆ ಸೊ ಈಗ ಬದಲಾದಂಥ ಸನ್ನಿವೇಶದಲ್ಲಿ ಹೊಸ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಬಂದಿದ್ದಾರೆ ಸೊ ಅವರ ಉರುಪು ಮತ್ತು ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಬಳಸ್ಕೊಂಡಿರ್ತಕ್ಕಂಥದ್ದು ಇರ್ಬೋದು ಚುನಾವಣೆಗಳಲ್ಲಿ ಸೋಲು ಗೆಲುವು ಅನ್ನುವಂಥದ್ದು ಸಹಜ ಅದರ ಅರ್ಥ ಅವರಿಗೆ ಒಂದಿಷ್ಟು ಸೀಟ್ ಜಾಸ್ತಿ ಗೆದ್ದಿದ್ದಾರೆ ಅಥವಾ ಅಧಿಕಾರಕ್ಕೆ ಬಂದಿದ್ದಾರೆ ನಾವು ಅಧಿಕಾರ ಹಿಡೀಲಿಕ್ಕೆ ಆಗಲಿಲ್ಲ ಅಂದ ತಕ್ಷಣಕ್ಕೆ ಸೊ ಕಾಂಗ್ರೆಸ್ಗೆ ಜನಬೆಂಬಲ ಇಲ್ಲ ಅಂತೇಳಿ ಭಾವಿಸುವಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ ನೋಡಿ ಹೇಗಿದೆ ಉದಾಹರಣೆಗೆ ನಮ್ಮ ಕ್ಷೇತ್ರದಲ್ಲಿ ಅನೇಕ ತಿಂಗಳುಗಳಾದ್ರೂ ಸಹ ಇವತ್ತಿಗೂ ಮೇಯರ್ ಆ್ಯಂಡ್ ಉಪಮೇಯರ್ ಎಲೆಕ್ಷನ್ಸ್ ಮಾಡಿಲ್ಲ ಕಮಿಟಿಗಳನ್ನು ಕಾನ್ಸ್ಟಿಟ್ಯೂಟ್ ಮಾಡಲಿಕ್ಕಾಗಿಲ್ಲ ಆದರೆ ಮೈಸೂರಲ್ಲಿ ಮಾಡ್ತಾರೆ ಯಾಕಂದರೆ ಅಲ್ಲಿ ಅಧಿಕಾರ ಸಿಗುತ್ತೆ ಇಲ್ಲಿ ಬಳ್ಳಾರಿನಲ್ಲಿ ಮೇಯರ್ ಆ್ಯಂಡ್ ಉಪಮೇಯರು ತಿಂಗಳುಗಳಾದರೂ ಯಾಕೆ ಮಾಡ್ತಾ ಇಲ್ಲ
ಇಲ್ಲೂ ಆಪರೇಷನ್ ಕಮಲ ಮಾಡಿ ಏನಾದರೂ ಅಧಿಕಾರ ಹಿಡಿಯಲಿಕ್ಕೆ ಸಾಧ್ಯತೆ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೆ. ನೀವು ಬಿಜೆಪಿ ಎಲ್ಲ ಕಡೆನೂ ಆಪರೇಷನ್ ಮಾಡ್ತಾ ಇದೆ. ಸೊ ಇದೇನಾಗಿದೆ ಅಂತ ಹೇಳಿದ್ರೆ, ಈಗಲೂ ನಾನು ಇವತ್ತೂ ಸಹ ನಾನು ಹೇಳಿದೆ ಹೊಸಪೇಟಿನಲ್ಲಿ, ಇವ್ರಿಗೇನಾದರೂ ಸಂವಿಧಾನದಲ್ಲಿ ನಂಬಿಕೆ ಇದ್ದರೆ, ಸೊ ವಿಕೇಂದ್ರೀಕರಣದಲ್ಲಿ ನಂಬಿಕೆ ಇದ್ದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಂಬಿಕೆ ಇದ್ದರೆ, ಕೂಡಲೇ ಬಳ್ಳಾರಿ ಮೇಯರ್ ಎಲೆಕ್ಷನ್ನು, ಗುಲ್ಬರ್ಗಾ ಮೇಯರ್ ಎಲೆಕ್ಷನ್ನು, ಹಾಗೆ ಬೆಳಗಾಮಿನ ಮೇಯರ್ ಎಲೆಕ್ಷನ್ನು, ಹಾಗೆ ಹುಬ್ಳಿ ಧಾರವಾಡದ ಮೇಯರ್ ಎಲೆಕ್ಷನ್ನು ಸಹ ಶೀಘ್ರವಾಗಿ ಮಾಡಲಿ ತನ್ಮೂಲಕ ಒಂದು ಸೊ ಜನಪರವಾದಂಥ ಆಡಳಿತವನ್ನು ನೀಡತಕ್ಕಂಥ ಕೆಲಸ ಆಗಲಿ ಅಂಥೇಳಿ ನಾನು ಆಶಿಸ್ತೇನೆ. ಇಲ್ಲಾಂದರೆ ಜನ ಅರ್ಥ ಮಾಡ್ಕೊಳ್ತಾರೆ, ಬರುವಂಥ ದಿನಗಳಲ್ಲಿ ಯಾವ ರೀತಿ ಅವರಿಗೆ ಅಧಿಕಾರ ಕೊಟ್ಟರೂ ಸಹ ಜನರ ಸಮಸ್ಯೆಗಳನ್ನು ಸ್ಪಂದಿಸ್ತಕ್ಕಂಥದಕ್ಕೆ ಆಗ್ತಾ ಇಲ್ಲ ಬಿ ಜೆ ಪಿನವ್ರ ಕೈ. ಈಗ ನೋಡಿ, ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ತಕ್ಷಣಕ್ಕೆ ರಾಜ್ಯದ ಬಗ್ಗೆ, ಯಾಕಂದರೆ ನಾನು ಬಸವರಾಜ ಬೊಮ್ಮಾಯಿ ಅವರು ನನ್ನ 40 ವರ್ಷಗಳ ಸುಮಾರು 4 ದಶಕಗಳ ಸ್ನೇಹಿತರು. ನೋಡೋಣ, ಅವರಿಗೆ ಅವಕಾಶ ಸಿಕ್ಕಿದೆ ಹೇಗೆ ಜನಪರವಾದಂಥ ಕೆಲಸವನ್ನು, ಯಾಕಂದರೆ ಅವ್ರ ತಂದೆಯವರು ಚೀಫ್ ಮಿನಿಸ್ಟರ್ ಆಗಿದ್ದರು, ಅವರು ರಾಯಿಸ್ಟ್ ಇದ್ದಂಥವರು, ಸಮಾಜವಾದಿ ಹಿನ್ನೆಲೆಯ ಜನತಾ ಪರಿವಾರದ ಜೊತೆಯಲ್ಲಿ ಕೆಲಸ ಮಾಡಿ ಮುಖ್ಯಮಂತ್ರಿ ಆದಂಥವರು. ಅವರಿಂದ ತರಬೇತಿ ಹೊಂದಿರತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಬಿ ಜೆ ಪಿನಲ್ಲಿ ಇದ್ದರೂ ಸಹ ಎಲ್ಲ ವರ್ಗಗಳನ್ನು ಉತ್ತಮ ರೀತಿಯಲ್ಲಿ ಕೊಂಡೊಯ್ಯತಕ್ಕಂಥ ಕೆಲಸ ಮಾಡ್ತಾರೋ ಇಲ್ವೋ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಈಗ ತಕ್ಷಣಕ್ಕೆ ನಾನು ರಿಯಾಕ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಏನಾಗಿದೆ, ಅಥವಾ ಇವರು ಮುಖ್ಯಮಂತ್ರಿ ಆಗೋದಕ್ಕೆ ಮೊದಲು ರಾಜ್ಯದಲ್ಲಿ ಏನೆಲ್ಲ ಆಗಿದೆ, ರಾಷ್ಟ್ರದಲ್ಲಿ ಭ್ರಷ್ಟಾಚಾರದ ಗಂಗೋತ್ರಿ ಹರಿದಿದೆ, ರಾಜ್ಯದಲ್ಲೂ ಸಹ ಭ್ರಷ್ಟಾಚಾರದ ಗಂಗೋತ್ರಿ ಹರಿದಿದೆ. ಈಗ ನಾನು ಇಷ್ಟೇ ಹೇಳ್ತೇನೆ, ರಫೇಲ್ ಹಗರಣದಲ್ಲಿ, ಯಾವ ಬೋಫರ್ಸ್ ಹಗರಣದಲ್ಲಿ ಕೇವಲ 63 ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಹೋರಾಟ ಮಾಡಿದ್ದೇ ಮಾಡಿದ್ದು 89ರಿಂದ ಇಲ್ಲಿ ಅವರು, ಅಲ್ಲಿ 63 ಕೋಟಿ ಮಾತ್ರ ಭ್ರಷ್ಟಾಚಾರ ಇವತ್ತಿಗೂ ಎಸ್ಟಾಬ್ಲಿಷ್ ಮಾಡೋಕ್ಕಾಗಿಲ್ಲ. ಆದರೆ ಯಾವ ರಫೇಲ್ ಹಗರಣದಲ್ಲಿ ನಮ್ಮ ಸರ್ಕಾರದಲ್ಲಿ 2011ರಲ್ಲಿ ಕೇವಲ 570 ಕೋಟಿಗೆ ಒಂದು ಯುದ್ಧ ವಿಮಾನ ಕೊಡಲಿಕ್ಕೆ MOU ಆಗಿತ್ತು 2011ರಲ್ಲಿ. ಆದರೆ 2015ರಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿ 1670 ಕೋಟಿಗೆ ಇವತ್ತು ಈ ಅಂಬಾನಿ ಕಂಪನಿಗೆ ಕೊಟ್ಟಿದ್ದಾರೆ. ಮೊದಲು ಅಟಲ್ ಬಿಹಾರಿ ವಾಜಪೇಯಿ ಅವರು ತೀರ್ಮಾನ ಮಾಡಿದರು 126 ಫೈಟರ್ ಜೆಟ್ಸ್ ಬೇಕು ಅಂತ 2001ನಲ್ಲಿ. ಸೊ ಅದನ್ನು 2008ಅಲ್ಲಿ ನಾವು ಗ್ಲೋಬಲ್ ಟೆಂಡರ್ ಕರೆದಿದ್ವಿ, 2011ಅಲ್ಲಿ ಫೈನಲೈಸ್ ಮಾಡಿದ್ವಿ. ಅದರ ಪ್ರಕಾರ 570 ಕೋಟಿ ಒಂದು ಫೈಟರ್ ಜೆಟ್. ಇವರೇನು ಮಾಡಿದ್ರು 2015ಅಲ್ಲಿ 126 ಬೇಡ, ಬರೇ 36 ಸಾಕು. ಆ 126ರಲ್ಲಿ ಫಸ್ಟ್ 10 ರಫೇಲ್ ಕಂಪನಿಯವರು ಮಾಡಿಕೊಡುವಂಥದ್ದು, ಉಳಿದಂಥ 116 ಬೆಂಗಳೂರಿನ HALL ಮ್ಯಾನುಫ್ಯಾಕ್ಚರ್ ಮಾಡೋದು ಅಂತೇಳಿ ಅಗ್ರಿಮೆಂಟ್ ಆಗಿದ್ದು, MOU ಆಗಿದ್ದು. ನಾನು ಇದ್ರ ಬಗ್ಗೆ ಪಾರ್ಲಿಮೆಂಟಲ್ಲೇ ಮಾತನಾಡಿದ್ದೇನೆ. ಸೊ ಆದರೆ ಏನಾಯಿತು, ಈಗ ಏಕಾಏಕಿ 2015ರಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿ 36 ಸಾಕು, ಒಂದಕ್ಕೆ 1670 ಕೋಟಿ, ಅಂದರೆ ಒಂದು ಯುದ್ಧ ವಿಮಾನಕ್ಕೆ 1100 ಕೋಟಿ, ಸುಮಾರು 39,000 ಕೋಟಿಯಷ್ಟು ಇವತ್ತು ಕಿಕ್ಬ್ಯಾಕ್ಸ್ ಆಗಿರೋ ಹಾಗೆ ಕಾಣ್ತಾ ಇದೆ. ಆದರೆ ತನಿಖೆಗೊಳಪಡಿಸಿ ಸಿದ್ಧರಿಲ್ಲ, ಇವರು ಏನೂ ಮಾಡೇ ಇಲ್ಲ ಅನ್ನೋ ಹಾಗಿದ್ರೆ ತನಿಖೆಗೆ ಯಾಕೆ ಸಿದ್ಧರಿಲ್ಲ? ಹಾಗೇ ಫೋನ್ ಟ್ಯಾಪಿಂಗಲ್ಲಿ ಫೋಗಾಸಿಸ್, ಇದರಲ್ಲಿ ಸುಪ್ರೀಂ ಕೋರ್ಟು, ಆರ್ಮಿ, ವಿರೋಧ ಪಕ್ಷಗಳು, ಮಾಧ್ಯಮದವರು ಫೋನುಗಳು ಟ್ಯಾಪಿಂಗ್ ಮಾಡ್ತಾಯಿದ್ದಾರೆ, ಅದಕ್ಕೂ ತನಿಖೆಗೆ ರೆಡಿ ಇಲ್ಲ. ಇನ್ನು ಕೋವಿಡ್ 19ಅಲ್ಲೂ ಸಹ ವಿರೋಧ ಪಕ್ಷ, ಮತ್ತು ನೀವು ಒಬ್ಬ ಅಧ್ಯಕ್ಷ ಒಬ್ಬ CM ಇಳಿಸೋಕೆ ಅಷ್ಟೇ ಪ್ರಯತ್ನ ಆಯಿತು, ಭ್ರಷ್ಟಾಚಾರ ಅಷ್ಟೆಲ್ಲ ನಡೆದ್ರು, ವಿರೋಧ ಪಕ್ಷ ಕೂತ್ಕೊಂಡು ಏನು ಮಾಡ್ತೀವಿ? ನೋಡಪ್ಪ, ಒಂದನ್ನು ಹೇಳ್ತೀನಿ, ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಆಡಳಿತ ಪಕ್ಷ ಆಗಲಿ ವಿರೋಧ ಪಕ್ಷ ಆಗಲಿ ಸೂಕ್ಷ್ಮತೆಯನ್ನು ಮೈಗೂಡಿಸ್ಕೋಬೇಕಾಗತ್ತೆ. ಏನು ಸೂಕ್ಷ್ಮತೆ? ಈಗ ಉದಾಹರಣೆಗೆ ನಮ್ಮ ಜಿಲ್ಲೆನಲ್ಲಿ, ತುಮಕೂರು ಜಿಲ್ಲೆ 70ರ ಸುಮಾರಿನಲ್ಲಿ ಮಧುಗಿರಿಯ ಒಂದು ಠಾಣೆಯಲ್ಲಿ ಹೆಣ್ಮಕ್ಕಳ ಮೇಲೆ ಪೊಲೀಸ್ನವರು ಕೈ ಮಾಡಿದ್ರು ಅಂಥೇಳಿ ಸನ್ಮಾನ್ಯ ಗೋಪಾಲ್ಗೌಡರು ವಿಧಾನಸಭೆಯಲ್ಲಿ ಆ ಇಶ್ಯೂವನ್ನು ರೈಸ್ ಮಾಡಿದಾಗ, ಆ ಹೆಣ್ಮಕ್ಕಳು ಬದಲು ನಿಮ್ಮ ಮನೆಯ ಹೆಣ್ಣುಮಕ್ಕಳಿಗೆ ಈಗಾಗಿದ್ದರೆ ಏನು ಮಾಡ್ತಾಯಿದ್ರಿ, ಯಾರು ನೈತಿಕ ಹೊಣೆ ಹೊತ್ತಾರೆ ಅಂತ ಕೇಳಿದಾಗ, ಅವತ್ತಿನ
ಗೃಹ ಸಚಿವರಾದಂಥ ಎಂ ವಿ ರಾಮರಾಯ್ ಅದೇ ಸದನದಲ್ಲಿ ಗೃಹ ಸಚಿವ ಸ್ಥಾನಕ್ಕೆ ಮತ್ತು ಶಾಸಕ ಸ್ಥಾನಕ್ಕೆ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಟ್ಟಿರುವಂಥದ್ದಿದೆ. ರೈಲ್ವೆ ಆಕ್ಸಿಡೆಂಟ್ ಆದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು ಏನೂ ತಪ್ಪಿಲ್ಲದಾದರೂ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಇವರು ಭಾರತೀಯ ಜನತಾ ಪಾರ್ಟಿಯವರು ಥಿಕ್ ಸ್ಕಿನ್ಡ್, ಇವರಿಗೆ ಯಾವುದೇ ಸೂಕ್ಷ್ಮತೆ ಅನ್ನೋವಂಥದ್ದಿಲ್ಲ. ನಾವು ಏನೇ ಹೋರಾಟ ಮಾಡಲಿ, ಏನೇ ಹೇಳಿಕೊಡ್ಲಿ, ಆಯ್ತು ರೀ ನಾವು ವಿರೋಧ ಹೀಗೆ ಏನು ಮಾಡ್ತೀರಿ, ರಾಜೀನಾಮೆ ಕೊಡೋದಿಲ್ಲ ಅಥವಾ ಬದಲಾಯಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಈಗ ಎರಡು ಉದಾಹರಣೆ ಕೊಡ್ತೀನಿ. ಚಾಮರಾಜನಗರ ಜಿಲ್ಲೆಯಲ್ಲಿ ಆಕ್ಸಿಜನ್ ಇಲ್ಲದೆ ಸತ್ತಂಥ ಜನ 26 ಜನ, ಇನ್ನಿತರ ಕಾರಣಗಳಿಂದ 36 ಜನ ಸಾವನ್ನಪ್ಪಿದ್ದಾರೆ. ಅಲ್ಲಿ ಮಂತ್ರಿ ಹೋಗಿ ಆರೋಗ್ಯ ಇಲಾಖೆ ಮಂತ್ರಿ ಹೋಗಿ ಹೇಳಿಕೆ ಕೊಟ್ಟಿದ್ದೇನೋ 3 ಜನ ಸತ್ತಿದ್ದಾರೆ. ಈಗ ಮೊನ್ನೆ ಮೈಸೂರಲ್ಲಿ ಒಂದು ಅತ್ಯಾಚಾರ ಪ್ರಕರಣ ನಡೀತು. ಗೃಹ ಸಚಿವರು ಅದರ ಬಗ್ಗೆ ತೀವ್ರತರವಾದಂಥ ತನಿಖೆ ಮಾಡಿ ತಪ್ಪಿತಸ್ಥರನ್ನು ಆರೋಪಿತರನ್ನು ಗುರುತಿಸಿ ಅವರು ಶಿಕ್ಷೆ ಕೊಡಿಸ್ಬೇಕು. ಆ ಹೆಣ್ಮಗಳಲ್ಲಿ ಯಾಕೆ ಹೋಗಬೇಕಾಗಿತ್ತು? ಕಾಂಗ್ರೆಸ್ನವ್ರು ಈ ವಿಚಾರವಾಗಿ ನನ್ನನ್ನು ರೇಪ್ ಮಾಡ್ತಾ ಇದ್ದಾರೆ. ಈ ಥರದ ಉದ್ದಟತನದ ಮಾತುಗಳನ್ನು ಆಡ್ತಕ್ಕಂಥ ಥಿಕ್ ಸ್ಕಿನ್ಡ್ ಪ್ರವೃತ್ತಿಯನ್ನು ಬಿ ಜೆ ಪಿನವರು ಮಾಡಿಕೊಂಡಿದ್ದಾರೆ, ರೂಪಿಸ್ಕೊಂಡಿದ್ದಾರೆ. ಅವ್ರಿಗೆ ಎಷ್ಟೇ ಈಗ ರೈತರು ಕಳೆದ 1 ವರ್ಷದಿಂದ ಅವರ ರೈತರಿಗೆ ಸಂಬಂಧಪಟ್ಟಂಥ 3 ಕಾನೂನುಗಳ ವಿರುದ್ಧ ಅಹೋರಾತ್ರಿ ಹೋರಾಟ ಮಾಡ್ತಾ ಇದ್ದಾರೆ, ಆದರೆ ಏನೂ ನಡೆದೇ ಇಲ್ಲ ಅಂತ ಹೇಳಿದ್ದಾರೆ. ದೇಶದ ಎಕಾನಮಿ ಡೋಲ್ಡ್ರಮ್ಸಲ್ಲಿದೆ, ದೇಶದ ಜನರ ಆರೋಗ್ಯ ದುಸ್ಥಿತಿಗೆ ಹೋಗಿದೆ, ನಿರುದ್ಯೋಗ ಜಾಸ್ತಿ ಆಗ್ತಾಯಿದೆ, ಬಡತನ ಜಾಸ್ತಿ ಆಗ್ತಾಯಿದೆ, ಆದರೂ ಏನೂ ನಡೆದೇ ಇಲ್ಲ ಅನ್ನೋಂಥ ರೀತಿಯಲ್ಲಿ ಉದ್ದಟತನದ ಪ್ರವೃತ್ತಿಯನ್ನು ಬಿ ಜೆ ಪಿನವರು. ಸೊ ಬಿ ಜೆ ಪಿನವರು ಅದಕ್ಕೇನು ಸಂಶಯವೇ ಇಲ್ಲ, ಅವರಿಗೆ ಸೂಕ್ಷ್ಮತೆ ಕಳ್ಕೊಂಡಿರ್ತಕ್ಕಂಥ ದರ್ಪ ಚರ್ಮದ ಪ್ರವೃತ್ತಿಯನ್ನು ಮೈಗೂಡಿಸ್ಕೊಂಡಿದ್ದಾರೆ. ಹಾಗಾಗಿ ನಡೀತಾ ಇದೆ. ಬಟ್ ಅಂತಿಮವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅಂತಿಮವಾಗಿ ಪ್ರಭುಗಳು ಯಾರಪ್ಪ ಅಂದರೆ ಮತದಾರರು. ಸೊ ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿಸ. ಸೊ ಜನ ನನಗೆ ಈಗಲೂ ವಿಶ್ವಾಸ ಇದೆ ಅವಕಾಶ ಬರುವಂಥ ದಿನಗಳು. ಯಾಕಂದರೆ ಉದಾಹರಣೆಗೆ ಡೀಸೆಲ್ ಪೆಟ್ರೋಲ್ ಗ್ಯಾಸ್ ಇವರು ಅಧಿಕಾರಕ್ಕೆ ಬರಬೇಕಾದ್ರೆ ನಮಗೆ 100 ದಿವಸ ಅಧಿಕಾರ ಕೊಡಿ, ಡೀಸೆಲ್ ಪೆಟ್ರೋಲ್ ಗ್ಯಾಸು ಇನ್ನಿತರ ಪದಾರ್ಥಗಳ ಬೆಲೆಗಳನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿದರು. ಇವರು ಅಧಿಕಾರಕ್ಕೆ ಬಂದಾಗ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ 120 139 ಡಾಲರ್ ಇತ್ತು ಕ್ರೂಡ್ ಆಯಿಲ್ನ ಬ್ಯಾರೆಲ್ ಬೆಲೆ. ಇವರು ಅಧಿಕಾರಕ್ಕೆ ಬಂದ ಮೇಲೆ ಬೇರೆ ಬೇರೆ ಕಾರಣಗಳಿಂದ $37 ಕುಸಿತಿತ್ತು ಬ್ಯಾರೆಲ್ನ ಬೆಲೆ, ಈಗ ಅರೌಂಡ್ $70 ಇದೆ. 35 ರೂಪಾಯಿ ಬೀಳುತ್ತೆ ಡೀಸೆಲ್ ಪೆಟ್ರೋಲ್ದು, ಆದರೆ ಅದರ ಮೇಲೆ 65-66 ರೂಪಾಯಿ ಟ್ಯಾಕ್ಸ್ ಹಾಕಿ 100 ಮೇಲೆ ಕ್ರಾಸ್ ಮಾಡಿದ್ದಾರೆ. ಇದರ ಪರಿಣಾಮ ಜನರಿಗೆ ಬೇಕಾಗಿರೋ ಅಕ್ಕಿ, ರಾಗಿ, ಜೋಳ, ಬೇಳೆ, ಎಣ್ಣೆ, ತರಕಾರಿ ಎಲ್ಲ ಪದಾರ್ಥಗಳ ಬೆಲೆಗಳು ಇವತ್ತು ಜಾಸ್ತಿ ಆಗುತ್ತೆ. ಸೊ ಅದರ ಜೊತೆಗೆ ಕೋವಿಡ್ನಿಂದ ಜನರು ತತ್ತರಿಸಿದ್ದಾರೆ, ದೇಶದ ಎಕಾನಮಿ ಭಾಳ ಹೀನಾಯ ಸ್ಥಿತಿಯಲ್ಲಿ. ನೀವು ಒಬ್ಬರು ಲೋಕಸಭಾ ಸದಸ್ಯರಾಗಿದ್ದರು, MLC ಆಗಿದ್ದರು, ಉಪನಾಯಕರಾಗಿದ್ದರು, ನಿಮ್ಮ ಕೋವಿಡ್ ವಿಪತ್ತು ನಿಧಿನಲ್ಲಿ ಹಣ ತೆಗೆದಿಟ್ಟಿದ್ರೆ ಕೋವಿಡಿಂದ ಸತ್ತರಿಗೆ ಹಣ ಇದೆ ಅಂತ ನಿಮ್ಮ ಕಾಂಗ್ರೆಸ್ ಪಕ್ಷ ಹೇಳ್ತಿದ್ರೆ, ಇವ್ರು ಯಾಕೆ ಕೊಡ್ತಾ ಇಲ್ಲ ಸರ್? ನೋಡಪ್ಪ, ನಾನು ಇಷ್ಟೇ ಹೇಳ್ತೇನೆ, ನಾನು ಲೋಕಸಭಾ ಸದಸ್ಯನಾಗಿದ್ದಾಗಲೂ ಮುಖ ಕೇಳಿದ್ದೇನೆ ಅವರಿಗೆ, ನಾನು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನಾಗಿದ್ದಂಥ ಸಂದರ್ಭದಲ್ಲೂ ಸಹ. ಅವತ್ತಿನ ಯಡಿಯೂರಪ್ಪನವರ ಸರ್ಕಾರ ಅಕ್ರಮ ಗಣಿಗಾರಿಕೆಯ ಮೂಲಕ 1,00,000 ಕೋಟಿ ಸಂಪತ್ತು ಹೇಗೆ ಲೂಟಿ ಮಾಡಿದರು ಅನ್ನೋವಂಥದಕ್ಕೆ 16th November 2008 ನನ್ನ ವರದಿಯನ್ನು ಕೊಟ್ಟೆ. ನಾನು ಕೊಟ್ಟಾದಮೇಲೆ 18th December 2008 ಲೋಕಾಯುಕ್ತರು ಕೊಟ್ಟರು ಪ್ರಿಲಿಮಿನರಿ ರಿಪೋರ್ಟ್. ಫೈನಲ್ ರಿಪೋರ್ಟ್ ವಾಸ್ ಆನ್ 27th July 2011 ಕೊಟ್ಟಂಥ ಪರಿಣಾಮ ಅವತ್ತಿನ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗಿತ್ತು. ಸೊ ಇವತ್ತೇನಾಗಿದೆ ನೋಡಿ, ಮೊನ್ನೆ ತಾನೇ ಒಂದು ಮೊನ್ನೆ ಪ್ರಜಾವಾಣಿಯಲ್ಲಿ ದೊಡ್ಡ ರೈಟಪ್ ಬಂದಿತ್ತು, ಫ್ರಂಟ್ ಪೇಜ್ ನ್ಯೂಸ್. ಸುಮಾರು 9 ಇಲಾಖೆಗಳಿಗೆ ಲಾಸ್ಟ್ ಕ್ವಾರ್ಟರ್ಸಲ್ಲಿ ಕೇಂದ್ರ ಸರ್ಕಾರದಿಂದ ಒಂದೇ ಒಂದು ದಮಡಿ ಹಣ ರಿಲೀಸ್ ಆಗಿಲ್ಲ. ಅದರಲ್ಲೂ ವಿಶೇಷವಾಗಿ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್, ಮೈನಾರಿಟೀಸ್ ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸಸ್ನ ವೆಲ್ಫೇರ್ ಸ್ಕೀಮ್ಸ್ಗೆ ರಿಲೀಸ್ ಮಾಡ್ತಕ್ಕಂಥ ಏನಾಗಿದೆ ಅಂತ ಹೇಳಿದ್ರೆ, ಬಿ ಜೆ ಪಿನವರು ಥಿಕ್ ಸ್ಕಿನ್ಡ್ ಆಗಿದ್ದಾರೆ.
ಸೊ ಅವರಿಗೆ ಯಾರು ಏನು ಬೇಕಾದರೂ ಮಾಡ್ಕೊಳ್ಳಿ, ನಮ್ಮ ಹತ್ರ ಅಧಿಕಾರ ಇದೆ, ನಾವು ನಡೆಯೋದೇ ಹೀಗೆ ಅನ್ನೋವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಬಹುಶಃ ಆ ಪ್ರವೃತ್ತಿಗೆ ಪಾಠ ಕಲಿಸುವಂಥ ಶಕ್ತಿ ಇರುವಂಥದ್ದು ಮತದಾರರಲ್ಲಿ. ಬಹುಶಃ ಬರುವಂಥ ದಿನಗಳಲ್ಲಿ ಈ ಎಲ್ಲ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಅಥವಾ ಇವತ್ತೇನು ಜನ ಎದುರಿಸ್ತಕ್ಕಂಥ ತೊಂದರೆಗಳ ಹಿನ್ನೆಲೆಯಲ್ಲಿ ಸೊ ಜನ ಬರುವಂಥ ದಿನಗಳಲ್ಲಿ ಬಿ ಜೆ ಪಿಗೆ ಪಾಠ ಕಲಿಸ್ತಾರೆ ಅನ್ನೋವಂಥ ವಿಶ್ವಾಸನೇ. ಶಿರಾದಲ್ಲಿ ಸ್ವತಂತ್ರ ಬಂದಾಗಲಂದನೂ ಬಿ ಜೆ ಪಿ ಬಂದಿರಲಿಲ್ಲ. ಉಪಚುನಾವಣೆಯಲ್ಲಿ ಇಲ್ಲಿ ಕಾಂಗ್ರೆಸ್ನ ಎಲ್ಲ ದಂಡು ಇಲ್ಲೇ ಇದ್ರು, ಎಲ್ಲ ಒಂದು ಕಡೆ ನಿಮಗೆ ಕಾಂಗ್ರೆಸ್ ಇಲ್ಲಿ ಗೆಲ್ಲಕ್ಕಾಗಲಿಲ್ಲ ನೋಡಪ್ಪ. ಸ್ವಾತಂತ್ರ್ಯ ಬಂದಾಗ ಬಿ ಜೆ ಪಿ ಅನ್ನೋದು ಇರಲಿಲ್ಲ. ಆರ್ ಎಸ್ ಎಸ್ಸು 1925 ದೇಶದಲ್ಲಿ ಜನ್ಮ ತಾಳಿದ್ರು. 1950 ಜನಸಂಘ ಅನ್ನೋವಂಥ ಒಂದು ಪೊಲಿಟಿಕಲ್ ಪಾರ್ಟಿಯನ್ನು ಆರ್ ಎಸ್ ಎಸ್ನವರು ಪ್ರಾರಂಭ ಮಾಡಿತು. ನಂತರ ಅದು ಜನತಾ ಪರಿವಾರದಲ್ಲಿ ವಿಲೀನ ಆಗಿ ಆಮೇಲೆ 1980 ಭಾರತೀಯ ಜನತಾ ಪಾರ್ಟಿಗೆ ಜನ್ಮ ಕೊಟ್ಟರು. ಸೊ ಆದರೆ ಭಾರತೀಯ ಜನತಾ ಪಾರ್ಟಿ ಬೇರೆ ಬೇರೆ ಕಾರಣಗಳಿಂದ ಅನೇಕ ರಾಜ್ಯಗಳಲ್ಲಿ ಇನ್ನೂ ಏನೂ ಬೆಳೀಲಿಕ್ಕೆ ಆಗೇ ಇಲ್ಲ. ಈಗ ಉದಾಹರಣೆಗೆ ತಮಿಳುನಾಡು, ಆಂಧ್ರ, ತೆಲಂಗಾಣ, ಕೇರಳ, ಪಾಂಡಿಚೇರಿ ಈ ಸದರ್ನ್ ಸ್ಟೇಟ್ಸಲ್ಲಿ ಇವತ್ತಿಗೂ ಏನೂ ಇಲ್ಲ. ಕರ್ನಾಟಕದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಇವತ್ತು ಅಧಿಕಾರವನ್ನು ಅದರಲ್ಲೂ ವಾಮಮಾರ್ಗಗಳಿಂದ ಹಿಡಿದಿದ್ದಾರೆ.